ಅಧಿವೇಶನದಲ್ಲೇ ಮೈತ್ರಿ ಸರ್ಕಾರವನ್ನ ಉರುಳಿಸಲು ಬಿಜೆಪಿ ತಂತ್ರಗಾರಿಕೆ ಹಿನ್ನೆಲೆಯಲ್ಲಿ ಇದೀಗ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಸಿಎಂ ಕುಮಾರಸ್ವಾಮಿ ಚರ್ಚೆ ನಡೆಸಿದ್ದಾರೆ. ಅಧಿವೇಶನದಲ್ಲೇ ಮೈತ್ರಿ ಸರ್ಕಾರವನ್ನು ಉರುಳಿಸಲು ಬಿಜೆಪಿ ತಂತ್ರಗಾರಿಕೆ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಸಿಎಂ ಕುಮಾರಸ್ವಾಮಿ ಅವರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ಮನೆಗೆ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಬಜೆಟ್ ಅಧಿವೇಶನ ವೇಳೆಯೇ ಅತೃಪ್ತ ಶಾಸಕರು ಗೈರಾಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಒಂದು ವೇಳೆ ಶಾಸಕರು ಗೈರಾದರೆ ಏನೇನು ಮಾಡಬೇಕು ಅನ್ನೋದರ ಬಗ್ಗೆ ಸಲಹೆಯನ್ನು ಕೂಡ ಕುಮಾರಸ್ವಾಮಿ ಅವರು ಪಡ್ಕೊಂಡಿದ್ದಾರೆ. ಫೆಬ್ರವರಿ 6ರಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. 8ಕ್ಕೆ ಬಜೆಟ್ ಅಧಿವೇಶನವಿದೆ. ಇದೇ ದಿನ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಬಿಜೆಪಿ ಕೂಡ ಕಾದು ಕುಳಿತಿದೆ, ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಸಿಎಂ ಕುಮಾರಸ್ವಾಮಿ ಅವರು ಚರ್ಚೆ ನಡೆಸಿ ಅವರ ಸಲಹೆಯನ್ನ ಪಡೆದಿದ್ದಾರೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅರುಣ್ ಬಡಿಗೇರ್ ಅವರಿಂದ. ಅರುಣ್, ಏನೇನ್ ಚರ್ಚೆ ನಡೆಸಿದ್ದಾರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು, ಜೊತೆಗೆ ದೇವೇಗೌಡರು ಏನ್ ಸಲಹೆ ಕೊಟ್ರಿ ಇವರಿಗೆ? ಸಭಾ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಬಜೆಟ್ ವೇಳೆಗೆ ಒಂದ್ ರೀತಿಯಾಗಿ ಕುಮಾರಸ್ವಾಮಿ ಅವರು ಮಂಡನೆ ಮಾಡೋಕ್ ಆಗೋದಿಲ್ಲ, ಆಗ್ಲೇ ಸರ್ಕಾರ ಬಿಟ್ಟೋಗ್ಬಿಡುತ್ತೆ ಅನ್ನೋ ಮಾತನ್ನ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ವಲಯದಲ್ಲಿ ಕೇಳಿಬರ್ತಾ ಇರುವಂತ ಮಾತು. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೂ ಕೂಡ ಅದು ಒಂದ್ ರೀತಿ ಆತಂಕ ಕಾಡಕ್ ಶುರುವಾಗಿತ್ತು. ಹಾಗಾಗಿ ಮಾಜಿ ಪ್ರಧಾನಿ ಅವರ ತಂದೆ ಆಗಿರುವಂತಹ ದೇವೇಗೌಡರನ್ನ ಖುದ್ದಾಗಿ ಬಂದು ಭೇಟಿ ಆಗಿದ್ದಾರೆ ಪದ್ಮನಾಭನಗರದಲ್ಲಿರುವಂತಹ ಅವ್ರ ನಿವಾಸದಲ್ಲಿ. ಸುದೀರ್ಘವಾಗಿ ಅರ್ಧ ಗಂಟೆಯಿಂದಲೂ ಕೂಡ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಬಟ್ ಒಂದು ದೇವೇಗೌಡರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಅಂಥದ್ದು ಯಾವುದೂ ಆಗಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಉತ್ತಮವಾದಂತ ಬಜೆಟ್ ಅನ್ನ ಮಂಡಿಸಿ ಅಂತ ಹೇಳಿ. ತಾವು ಕಾಲು ನೋವನ್ನ ಮಾಡ್ಕೊಳ್ಬೇಕಾದ್ರೂ ಕೂಡ ಅವ್ರು ಮಾತಾಡಿಸಿದಂತ ಸಂದರ್ಭದಲ್ಲಿ ಹೇಳಿದಾಗ ಕಾಲು ನೋವು ಆಗಿದ್ದು ಕೂಡ ಅವರು ಬಜೆಟ್ ವಿಚಾರದಲ್ಲಿನೇ ರೈತರಿಗೆ ನಾನೇನ್ ಕೊಟ್ಟಿದ್ದೀನಿ ನಾನು ಸಿಎಂ ಆದಂತ ಸಂದರ್ಭದಲ್ಲಿ ಅನ್ನೋ ವಿಚಾರಗಳನ್ನ ಹೇಳ್ತಾ ಇದ್ರು. ಸೊ ಬಜೆಟ್ ನಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ, ಸರ್ಕಾರ ಯಾವುದೇ ರೀತಿ ಏನೂ ಆಗಲ್ಲ, ಆ ಒಂದು ಅಭಯವನ್ನ ಈಗ ದೇವೇಗೌಡರು ಕೊಡ್ತಾ ಇದ್ದಾರೆ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಏನ್ ಮಾಡೋದು ಅನ್ನೋದನ್ನ ಕಾಂಗ್ರೆಸ್ ನಾಯಕರನ್ನ ಕೂಡ ಕರೆದು ಒಂದ್ ರೀತಿ ಸುತ್ತಿನ ಮಾತುಕತೆಯನ್ನ ನಡೆಸೋಕ್ಕೂ ಕೂಡ ಈಗ ದೇವೇಗೌಡರು ಮುಂದಾಗಿದ್ದಾರೆ. ಆ ಸೂಚನೆಯನ್ನ ಕೂಡ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತಹ ಸಿಬಿಐನ ಆ ಬೆಳವಣಿಗೆಗಳಿಂದಾಗಿ ದೇವೇಗೌಡರು ಒಂದು ಸೂಚನೆಯನ್ನ ಕೊಟ್ಟಿರೋದು, ಸಿಬಿಐ ನಮ್ಮ ಮೇಲೂ ಕೂಡ ಅಸ್ತ್ರವನ್ನ ಪ್ರಯೋಗಿಸಬಹುದು ರಾಜ್ಯದಲ್ಲಿ, ಅದಕ್ಕೂ ಸ್ವಲ್ಪ ಎಚ್ಚರದಿಂದ ಇರಬೇಕು ಅನ್ನೋ ವಿಚಾರದಲ್ಲಿ ಈಗ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಸಭಾ. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.